ನಾನು ಹೇಳಿಲ್ಲಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಕೆಲಸ ಕೊಟ್ಟಿದ್ದಾರೆ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಸ್ಕೂಲಲ್ಲಿ ಪಾಠ ಹೇಳ್ಕೊಡೋದು ನೋಡ್ಕೊತಾ ಇದ್ದೀನಿ ಸರ್ ಈಗ ಸಮುದಾಯದ ವಿಚಾರಕ್ಕೆ ಹರೀಶ್ ಪ್ರಸಾದ್ ಅವರು ಈಗ ನೇರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಅತಿ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸರ್ ನೇರವಾಗಿ ಮಾಡಿದ್ದಾರೆ ಅನ್ನೋದು ನಿಮ್ಮ ಭಾವನೆ ತಪ್ಪು ಅವರೆಲ್ಲೂ ಕೂಡ ಅವ್ರ ಹೆಸರನ್ನು ಹೇಳಿಲ್ಲ ಆದರೂ ಕೂಡ ಈ ಥರ ವಿಚಾರಗಳನ್ನು ಮಾಧ್ಯಮದಲ್ಲಿ ಬರದೇ ಇರತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಅವರು ಕೂಡ ಹಿರಿಯ ಸಚಿವರು ಈ ಒಳ್ಳೆ ಕಾರ್ಯಕ್ರಮಗಳನ್ನು ಮಾನ್ಯ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ ಇಂಥದ್ರ ಬಗ್ಗೆ ಮಾತಾಡಿದರೆ ಭಾಳ ಒಳ್ಳೆಯದಾಗ್ತದೆ ಅದು ಒಳ್ಳೆ ಹೆಸರು ಕೂಡ ನಮ್ಮ ಸರ್ಕಾರಕ್ಕೆ ಬರುತ್ತೆ ನಾನು ಇದ್ರ ಬಗ್ಗೆ ನಾನು ಇಷ್ಟು ಹೇಳಬಲ್ಲೆ ಸರ್ ಈಗ ಈಳಿಗ ಸ್ವಾಮೀಜಿ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ಸರ್ ಎಲ್ಲ ಯಾ ಸ್ವಾಮೀಜಿ ಯಾರು ಸಿ ಆ ಪ್ರಣವಾನಂದ ಸ್ವಾಮೀಜಿ ಇದಾರಲ್ಲ ಅಲ್ಲ ಒಂದು ನಿಮಿಷ ಅತಿ ಪ್ರಣವಾನಂದ ಸ್ವಾಮೀಜಿ ನಾನು ವೈಯಕ್ತಿಕವಾಗಿ ಅವರು ನಮ್ಮ ಸ್ವಾಮೀಜಿನೇ ಅಲ್ಲ ಅವರು ಐ ಡೋಂಟ್ ಕನ್ಸಿಡರ್ ಇಮ್ ಆ ಸ್ವಾಮೀಜಿ ಅವ್ರು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹುಡುಕಿ ಅವ್ರ ಬ್ಯಾಕ್ಗ್ರೌಂಡ್ ಹುಡುಕಿ ಅವ್ರು ಎಲ್ಲಿಂದ ಬಂದರು ಅಂತ ಹೇಳಿದರು ಅವರು ವಿಶ್ವ ಹಿಂದೂ ಪರಿಷತ್ತಿನ ಸದಸ್ಯರಾಗಿ ಅವರು ಸ್ವಾಮೀಜಿಗಳಾಗಿದ್ದಾರೆ ಅಂತ ಹೇಳಿದರು ಕೂಡ ಅವ್ರಿಗೊಂದು ಕುಟುಂಬ ಇದೆ ಮದುವೆ ಮಾಡಿಕೊಂಡು ಮಕ್ಕಳೆಲ್ಲ ಇದ್ದಾರೆ ಚೆನ್ನಾಗಿರಲಿ 100 ವರ್ಷ ಬದುಕಲಿ ಅವ್ರಿಗೆ ಯಾರು ಪೀಠಾಭಿಷೇಕನ ಏನು ಮಾಡ್ತಾರಲ್ಲ ಅದನ್ನ ಯಾರು ಮಾಡಿದರೂ ಗೊತ್ತಿಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ ಆ್ಯಂಡ್ ಹೀ ಈಸ್ ಜಸ್ಟ್ ಮಿಸ್ಯೂಸಿಂಗ್ ಅವರ್ ಕಮ್ಯುನಿಟಿ ಆ್ಯಂಡ್ ನಾನಂತೂ ಅವರು ನಮ್ಮ ಸಮಾಜದಲ್ಲಿ ಸ್ವಾಮೀಜಿ ಅಂತ ನಮ್ಮವರು ಯಾರೂ ಕೂಡ ಒಪ್ಪೋದಿಲ್ಲ ಅವರೇನೇ ಹೇಳಿಕೆಗೆ ನೀವು ದಯವಿಟ್ಟು ಅದನ್ನ ತಗೊಳಕ್ಕೆ ಹೋಗಬೇಡಿ ಅವ್ರ ಹೇಳಿಕೆಗೆ ಸಂಬಂಧ ಇಲ್ಲ ನಮ್ಮ ಸಮಾಜಕ್ಕೂ ಸಂಬಂಧ ಇಲ್ಲ ಸರ್ ಮೊನ್ನೆ ಸಮಾವೇಶ ಮಾಡಿದ್ರು ಸರ್ ನೀವು ಅಂದ್ರೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಂತನಾ ಅಥವಾ ಅವರಿಂದ ಯಾರಿದ್ದಾರೆ ಸರ್ ಮೋಸ್ಟ್ಲಿ ಆ ಸ್ವಾಮೀಜಿ ಸ್ವಲ್ಪ ತಲೆ ಹೇಳ್ತಾ ಇದ್ದಾರೆ ಆ ಕೆಲಸ ಮಾಡ್ತಾ ಇದ್ದಾರೆ ಸಮುದಾಯದ ಶ್ರೀಗಳು ಯಾರು ಸರ್ ನಿಮ್ಮ ಪ್ರಕಾರ ನಮಗೆ ಬೇಕಾದಷ್ಟು ಜನರು ಇದ್ದಾರೆ ವಿಕ್ಯಾನಂದ ಸ್ವಾಮೀಜಿಯವರಿದ್ದಾರೆ ಬ್ರಹ್ಮಾನಂದ ಸ್ವಾಮೀಜಿಯವರಿದ್ದಾರೆ ಅವರು ಕೂಡ ಅವತ್ತಿದ್ದರು ಬ್ರಹ್ಮಾನಂದ ಅವರು ಮತ್ತು ಶಿವಗಿರಿ ಮಠದ ಸ್ವಾಮೀಜಿಗಳೆಲ್ಲ ಇದ್ದಾರೆ ಬಟ್ ಇವನು ಸ್ವಲ್ಪ ತಲಾಡ್ತಾ ಇದ್ದಾರೆ ಚೈತ್ರ ಬೆಂಗಳೂರು ಪ್ರಕರಣ ಏನು ಕಾಂಗ್ರೆಸ್ ಕಾನೂನು ಏನು ತಪ್ಪಾಗಿದ್ದರೆ ಅದನ್ನ ಕಾನೂನು ರೀತಿಯಲ್ಲಿ ಅವ್ರು ಹ್ಯಾಂಡಲ್ ಮಾಡಬೇಕು ಕಾರ್ಪೊರೇಟರ್ಸ್ ಎಲ್ಲಿಗೆ ಹೋಗ್ತಾ ಇದಾರೆ ನಾವು ಕರ್ಕೊ ಬರ್ತಾ ಇದೀವಿ ಅಂತ ಹೇಳಿ ಮತ್ತೆ ಸಂತೋಷವಾಗಿರ್ರಿ ನಾವು ಕರ್ಕೊ ಬರ್ತೀವಿ ನಿಮ್ಗೆ ಯಾಕೆ ಬೇಜಾರಾಗ್ತಾ ಇದೆಯಾ ಅವ್ರು ಹೇಳ್ತಾ ಇರೋದು ಬೇಜಾರು ಮಾಡ್ಕೋಬೇಡಿ ಒಳ್ಳೇದಾಗ್ತದೆ ಡೋಂಟ್ ವರಿ ನಾವು ಎಂಡ್ ಆಫ್ ದ ಡೇ ನಾವು ಇರೋದು ಯಾಕೆ ಒಳ್ಳೆ ಸರ್ಕಾರ ಬರಬೇಕು ರಾಜ್ಯದ ಜನರು ಓಟ್ ಹಾಕಿದ್ದಾರೆ ಒಳ್ಳೆ ಜನರು ಬಂದು ಸೇರ್ಕೊಳ್ತಕ್ಕಂಥದ್ದು ನಮ್ಮ ಶಿವಮೊಗ್ಗದಲ್ಲಿ ಇನ್ನೂ ಬರ್ತಾ ಇದ್ದಾರೆ ನೀವೀಗ ಮೊನ್ನೆ 500 ಮಂಜುನಾಥ್ ಅವರು ಬಂದರು ಇನ್ನೂ ಮುಂದೆ ಬರ್ತಾರೆ ನೀವು ಟಿ ವಿಯಲ್ಲಿ ತೋರಿಸ್ತಾನೇ ಇರ್ತಾರೆ ತೋರಿಸ್ಬೇಕು ಒಳ್ಳೊಳ್ಳೆಯವ್ರು ಪಕ್ಷಕ್ಕೆ ಬರಬೇಕು ತಿಳುವಳಿಕೆ ಇರೋರು ಬರಬೇಕು ಪಕ್ಷ ಕಟ್ಟಬೇಕು ಪಕ್ಷ ಬೆಳಿಬೇಕು ಪಕ್ಷ ರಾಜ್ಯದಲ್ಲಿ ಹೆಂಗೆ ಬಂದಿದೆ ಏ ಬೇಕಾದ ಜನರು ಮಾಡಿದ್ದಾರೆ ನಾನೇ ಕೇಳಬೇಕು ರೈಟ್